ಅದರಿಂದ ನಾನು ಅಧ್ಯಕ್ಷರೇ ನನಗೆಲ್ಲೋ ಅನಿಸುತ್ತೆ ಸರ್ಕಾರಕ್ಕೆ ಎಲ್ಲೋ ಬರ ಬಂದಿದೆ ಅಂತ ಅನಿಸುತ್ತೆ ಮಂತ್ರಿಗಳಿಗೆ ಬರ ಎಲ್ಲ ತೆಲಂಗಾಣಕ್ಕೆ ಹೋಗಿದ್ದಾರೆ ಇವತ್ತು ಫೇರಿಂಗ್ ಸೆರೆಮನಿ ಮುಗಿಸಿದ ಮೇಲೂ ಬರ್ತಾರೋ ಇಲ್ಲ ಗೊತ್ತಿಲ್ಲ ಅಲ್ಲೇ ಡಿನ್ನರ್ ಗಿನ್ನರ್ ಮಾಡ್ಕೊಂಡು ನಾಳೆ ಅಧ್ಯಕ್ಷರೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಾರೆ ಸರ್ಕಾರ ಈ ಬರದ ಬಗ್ಗೆ ಒಂದ್ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಈಗಾಗಲೇ ಕಾಮಗಾರಿಗಳು ಎಲ್ಲ ಕಡೆ ಪ್ರಾರಂಭ ಆಗಬೇಕಾಯಿತು ಮೇವಿಗಾಗಿ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಮಾಡಬೇಕಾಯಿತು ನಾನು ಸರ್ಕಾರ ಸ್ಟೇಟ್ಮೆಂಟ್ ಓಟಿದ್ದೀನಿ ನಮಗೆ ಇನ್ನೂ 10 ವಾರ ಇದೆ 15 ವಾರಗಳ ಮೇವಿದೆ ಅಂತ ಹೇಳ್ತಾರೆ ನಾವು ಹಿಂದೆ ಸರ್ಕಾರ ಈ ಥರದ ಬರಗಾಲ ಪರಿಸ್ಥಿತಿ ಬಂದಾಗ ಸುಮಾರು 5 ಲಕ್ಷ ಕಿಟ್ಗಳನ್ನು ಮೇವು ಬೆಳೆಯೋಕ್ಕೋಸ್ಕರ ಕೊಟ್ಟಿದ್ದೆ ಮೇವು ಒಂದೇ ದಿನ ಏನು ಬರಲ್ಲ ಸುಮಾರು 50-60 ದಿನ ಬೇಕು ಮೇವು ಬರಬೇಕಾದ್ರೆ ನಾವು ಬೇಗ ರೈತರಿಗೆ ಮೇವು ಕೊಟ್ಟರೆ ಅಟ್ಲೀಸ್ಟ್ ದನ ಕರುಗಳಾದರೂ ಬದುಕುವಂತ ಒಂದು ಪರಿಸ್ಥಿತಿ ಬರ್ತೈತೆ ಸುಮಾರು ನನ್ ಗೊತ್ತಿರೋ ಪ್ರಕಾರ ಸುಮಾರು ರಾಜ್ಯದಲ್ಲಿ 8 ಲಕ್ಷಕ್ಕೂ ಹೆಚ್ಚು ಓಯಾಸಿಸ್ ಫರ್ಟಿಲಿಟಿ 1 ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ಗಾಗಿ ಈಗಲೇ ಕರೆ ಮಾಡಿ 7825893605 ಈ ತರ ದನಕರುಗಳು ಈ ತರದ್ದೆಲ್ಲ ಇದೆ ಪ್ರಾಣಿಗಳು ಅದರ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೋಬೇಕು ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಏನು ನಾವು ಮಾಡಿದಿರಿ ಅನ್ನೋದು ಸರ್ಕಾರ ಪ್ರಯತ್ನನೇ ಆಗಿಲ್ಲ ಕಳೆದ ಇನ್ನೂ 2 ಲಕ್ಷ ಕಿಟ್ಗಳನ್ನು ಕೊಟ್ಟಿದ್ದಾರೆ ಅಂತ ನನಗಿರೋಂಥ ಮಾಹಿತಿ ಅದೇನಾರ ಜಾಸ್ತಿ ಮಾಡಿದರೆ ಸರ್ಕಾರ ಹೇಳಬೇಕು ನಾವು ಈಗಾಗಲೇ 5 ಲಕ್ಷ ಕೊಟ್ಟಿದ್ರಿ ಅದರಿಂದ ಸರ್ಕಾರ ಎಲ್ಲೋ ಈ ಪ್ರಾಣಿಗಳ ಬಗ್ಗೆನೂ ಕೂಡ ಗಮನ ಹರಿಸ್ತಾ ಇರೋವಂಥದ್ದು ಭಾಳ ಖಂಡನೀಯವಾದಂಥದ್ದು ನನಗನ್ನಿಸ್ತೈತೆ ತಕ್ಷಣ ನಾನು ಎಲ್ಲ ಕಡೆ ಪ್ರವಾಸ ಮಾಡಿದಾಗ ಎಲ್ಲ ಕಡೆ ರೈತರು ಕೇಳಿದ್ದು ಇಮಿಡಿಯೇಟಾಗಿ ಗೋಶಾಲೆಯನ್ನು ಮಾಡಿಸಿ ಇಲ್ಲ ಮೇವಾದರೂ ಕೊಡಿ ನಮಗೆ ನಮ್ಮ ಮೇವಾದರೂ ಕೊಡಿ ನಮಗೆ ಒಂದು ವಾರಕ್ಕೆ ಒಂದು ತಿಂಗಳಿಗಾಗಷ್ಟು ಕಾಲಕಾಲಕ್ಕೆ ನಮಗೆ ಮೇವನ್ನು ಸಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಆದರೆ ಇದುವರೆಗೂ ಸರ್ಕಾರ ಆ ಕಡೆ ಗಮನ ಕೊಟ್ಟಿರೋದಂತೂ ನನಗೆ ಕಾಣಿಸ್ತಾ ಇಲ್ಲ ಸರ್ಕಾರ ಪೂರ್ತಿ ಬದುಕಿದೆಯೋ ಸತ್ತಿದೆಯೋ ಕೆಲಸ ಮಾಡ್ತಾ ಇದ್ದೀರೋ ಇಲ್ಲೋ ಈ ಥರದ ಒಂದು ಪರಿಸ್ಥಿತಿಯಲ್ಲಿ ರೈತರ ಪಾಲಿಗಂತೂ ಈ ಸರ್ಕಾರ ಸತ್ತೋಗಿದೆ ಅಂತ ನನಗನ್ಸ್ತೈತೆ ರೈತರ ಪಾಲಿಗೆ ಅದರ